ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಟೊಮೊಟೊ ಚಿತ್ರಾನ್ನದ ಗೊಜ್ಜು ಅಂತ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ತೊಗೊಂಡಿದ್ದೀನಿ, ಸೋನ ಮಸೂರಿ. ಇದರಲ್ಲಿ ಅನ್ನ ಮಾಡ್ಕೊಳ್ತೀನಿ. ಈಗ ಈ ಅನ್ನಕ್ಕೆ ನಮ್ಮನೆಯಲ್ಲೇ ಬಿಟ್ಟಿರೋ ಅಂಥ ಟೊಮೊಟೊ ದೋರ್ಗಾಯಿ ಎಲ್ಲ ಕಿತ್ತಿಟ್ಟಿದ್ದೆನಲ್ಲ, ಇವಾಗ ಚೆನ್ನಾಗಿ ಹಣ್ಣಾಗಿದೆ, ತುಂಬಾನೂ ಕೂಡ ಇದೆ. ಆದ್ದರಿಂದ ನಾನಿವತ್ತು ಟೊಮೊಟೊ ಚಿತ್ರಾನ್ನದ ಗೊಜ್ಜು ಅಂತ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಫಸ್ಟು ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಕುಕ್ಕರ್ ಇಟ್ಟಿದ್ದೆ ನಮ್ಮನೆ. ಈ ಕುಕ್ಕರಿಗೆ 3 ವಿಶಲ್ ಬೇಕಾಗುತ್ತೆ. ಸೋನ ಮಸೂರಿ ಅಕ್ಕಿ ಅನ್ನಕ್ಕೆ 1 ಅಕ್ಕಿಗೆ 2 ನೀರು ಇಟ್ಟಿದ್ದೀನಿ ನಾನು. ಕೆಲವೊಬ್ಬರು 1.75 ಹಿಡಿಸುತ್ತೆ. ಈ ಅಕ್ಕಿಗೆ 2 ನೀರು ಬೇಕು, ಅದಕ್ಕೆ 2 ನೀರು ಇಟ್ಬಿಟ್ಟು 3 ವಿಶಲ್ ಮಾಡಿಕೊಂಡು ಅನ್ನ ಮಾಡ್ಕೊಂಡಿದ್ದೀನಿ. ಈಗ ಟೊಮೊಟೊ ಗೊಜ್ಜಿಗೆ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ. ಅಷ್ಟು ಟೊಮೊಟೊನು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 1-4 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ನೋಡಿ ಗಲಗಲಿ ಥರ ಹೆಚ್ಚಿದ್ದೀನಿ. ಇದಕ್ಕೆ ಖಾರದ ಪುಡಿನೇ ಹಾಕೋದು ಖಾರಕ್ಕೆ. ಇದು ಸುಮ್ಮನೆ ಜಸ್ಟ್ ಫ್ಲೇವರಿಗಷ್ಟೇ ಹಾಕೋದು, ಇದು ಅಷ್ಟೊಂದು ಖಾರ ಇರೋದಿಲ್ಲ ಹಸಿರು ಮೆಣಸಿನ್ಕಾಯಿ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡೋಣ ನೋಡಿ. ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ನೆಕ್ಸ್ಟು ಕರಿಬೇವು 1/2 ಚಮಚ, ಅರಿಶಿನ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಒಂದೇ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಅರಿಶಿನ ಒಂದುಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸಾರಿನ ಪುಡಿ ಹಾಕ್ತೀವಿ ನಾವು. ಒಣಮೆಣಸಿನ್ಕಾಯಿ ಹಾಕ್ತೇ ಇರೋವಂಥ ಸಾರಿನ ಪುಡಿ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಟೋಟಲಿ 1.5 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ ನೋಡಿ. ಸಾರಿನ ಪುಡಿ 1 ಸ್ಪೂನ್ ಹಾಕಿದ್ದೀನಿ, ಖಾರದ ಪುಡಿನ 1.5 ಸ್ಪೂನ್ ಹಾಕಿದ್ದೀನಿ. ಎರಡು ಜೊತೆನಲ್ಲೇ ಮಾಡಿರೋದಿದ್ದರೆ ಅದನ್ನು ಕೂಡ ಹಾಕ್ಬೋದು ನೋಡಿ. ಈಗ ನಾ ಸಾರಿನ ಪುಡಿಗೆ ಅರಿಶಿನ ಹಾಕಿದ್ರೂ ಕೂಡ ಅರಿಶಿನ ಕೂಡ ಇದಕ್ಕೆ ಹಾಕ್ತೀನಿ. ಅರಿಶಿನ ಒಂದು ಸ್ವಲ್ಪ ಒಳ್ಳೆಯದಿರುತ್ತೆ, ಅದಕ್ಕೋಸ್ಕರ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಇದೆರಡೂ ಒಟ್ಟಿಗೆ ಇರೋದು ಮಾಡಿದ್ದರೆ ಅದನ್ನು ಹಾಕ್ಬಿಟ್ಟು, ಅಂದರೆ 2.5 ಸ್ಪೂನ್ ಹಾಕಬೇಕಾಗುತ್ತೆ. 2.5 ಸ್ಪೂನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಮೇಲೆ ಹಾಕ್ಬಿಟ್ರೆ ಸಾಕಾಗುತ್ತೆ ನೋಡಿ. ಗ್ಯಾಸ್ ಹಚ್ಚಿ ಒಂದು ಮಣ್ಣಿನ ಪಾತ್ರೆನೇ ಇಟ್ಟಿದ್ದೀನಿ. ಇದಕ್ಕೆ 1-3 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಎಲ್ಲ ಕಡೆಗೂ ಒಂದು ಸ್ವಲ್ಪ ಹರಡ್ತೀನಿ. 3 ಅಥವಾ 4 ಸ್ಪೂನು ಎಣ್ಣೆ ಹಾಕಬೇಕು ಚಿಕ್ಕ ಸ್ಪೂನಲ್ಲಿ. ಒಂದು ಸ್ವಲ್ಪ ಎಣ್ಣೆ ಮುಂದಾಗಿದ್ದರೆ ಗೊಜ್ಜು ತುಂಬ ರುಚಿಯಾಗಿರುತ್ತೆ ನೋಡಿ. ಈಗ ಎಣ್ಣೆ ಕಾದಿದೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕ್ತಾ ಇದ್ದೀನಿ. ನೋಡಿ ಸಾಸಿವೆ ಕೂಡ ಸಿಡಿದಿದೆ, ಎಲ್ಲ ಹದವಾಗಿದೆ, ಗೊತ್ತಿಲ್ಲ ನೋಡಿ ತುಂಬ ಚೆನ್ನಾಗಾಗಿದೆ. ಈಗ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದೇ ರೀತಿ ಈರುಳ್ಳಿ ಕೂಡ ತುಂಬ ಹದವಾಗಬೇಕು. ಒಂದು ಸ್ವಲ್ಪ ಒಂದು 2-3 ನಿಮಿಷ ಕೈಯಾಡ್ತಾ ಮಾಗಿಸ್ಕೋಬೇಕು ನೋಡಿ. ಈರುಳ್ಳಿ ಬೇಗ ಮೆತ್ತರಾಗುತ್ತೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ನಾನು ಹೆಚ್ಚಿಟ್ಕೊಂಡಿರೋ ಅಂತ ಅಷ್ಟು ಟೊಮೊಟೊನು ಟೊಮೊಟೊ ಕೂಡ ಉಪ್ಪನ್ನು ಹಾಕ್ತಾ ಇದ್ದೀನಿ. ಎಲ್ಲ ಫುಲ್ಲು ಉಪ್ಪು ಎಲ್ಲ ಏರ್ಕೊಂಡು ನೀರು ಹೊಡೆದು ಫುಲ್ಲು ಮೆಲ್ಟ್ ಆಗೋ ಥರ ಬೇಯಬೇಕು ಇದು ಟೊಮೊಟೊ.
ಪೂರಿ ಒಂದು ಸ್ವಲ್ಪ ಸಣ್ಣ ಮಾಡಿ, ಮಣ್ಣಿನ ಪಾತ್ರೆಯಲ್ಲಿ ಜಾಸ್ತಿ ಕಾವಿರುತ್ತೆ, ಅದಕ್ಕೆ ಇವಾಗ ನಾನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಮಧ್ಯದಲ್ಲಿ ಒಂದ್ಸಲ ತೆಗೆದು ನೋಡೋಣ ಎಷ್ಟು ಮೆತ್ತಗಾಗಿದೆ ಅಂತ ಟೊಮೊಟೊ. ನೋಡಿ ನೀರು ಹೊಡ್ಕೊಂಡು ಬೆಂದಿದೆ, ಬಟ್ ಇನ್ನೂ ಮೆತ್ತಗಾಗಬೇಕು. ಅದಕ್ಕೆ ಒಂದ್ಸಲ ಕೈ ಆಡಿಬಿಟ್ಟು ಇನ್ನೊಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ 2 ನಿಮಿಷ ಆಯಿತು, ಸಾಕಷ್ಟು ಮೆತ್ತಗಾಗಿದೆ ನೋಡಿ ಟೊಮೊಟೊ. ನೀರು ಹೊಡ್ಕೊಂಡು ನೀರು ಕೂಡ ಒಂದು ಸ್ವಲ್ಪ ಹೆಂಗೋ ಥರ ಆಗಿದೆ ನೋಡಿ. ಹಿಂಗಂದ್ರೆ ಎಲ್ಲ ಮೆಲ್ಟ್ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ನಾವು ಹಿಂಗೆ ಕೈಯಾಡ್ತಾ ಕುದಿಸಿದಾಗ ಇನ್ನೂ ಒಂದು ಸ್ವಲ್ಪ ಮೆಲ್ಟ್ ಆಗುತ್ತೆ ನೋಡಿ. ಈಗ ನಾನು ಒಂದು ಚಿಕ್ಕ ಲೋಟದಲ್ಲಿ ನೀರು ತಗೊಂಡಿದ್ದೀನಿ, ಇದರಲ್ಲಿ 1/2 ಲೋಟ ನೀರನ್ನು ಇದಕ್ಕೆ ಹಾಕಿದ್ದೀನಿ. ಇವಾಗ ಓಪನ್ನೇ ಇದೆ ಮತ್ತು ಜೋರೂರಿನೇ ಇದೆ. ನೀರನ್ನು ಹಾಕಿ ನಾವು ಹಿಂಗೆ ಕುದಿಸಿದಾಗ ಜಾಸ್ತಿ ಕುದಿಸಿದಷ್ಟು ರುಚಿ ಹೆಚ್ಚಾಗುತ್ತೆ. ಆದ್ದರಿಂದ ನೀರನ್ನು ಹಾಕಿದಾಗ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೇಯ್ಕೊಳ್ಳುತ್ತೆ. ಈಗ ನೋಡಿ ನೀರು ಹಾಕಿರೋದ್ರಿಂದ ಇನ್ನು ಒಂದು ಸ್ವಲ್ಪ ಒಂದು 2 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಕಲಕ್ಬಿಟ್ಟು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಲ್ಲ, ಅದು ಬೇಯೋ ಅಷ್ಟೊತ್ತಿಗೆ ನೋಡಿ ಇಲ್ಲಿ ಖಾರದ ಪುಡಿ, ಅರಿಶಿನ ಮತ್ತು ಸಾರಿನ ಪುಡಿ ಮೂರನ್ನು ಬೆರೆಸಿಟ್ಟಿರೋದನ್ನ ಇನ್ನೊಂದು ಸ್ವಲ್ಪ ನೀರು ಇತ್ತಲ್ಲ 1/2 ಲೋಟ, ಆ 1/2 ಲೋಟ ನೀರು ಹಾಕ್ಕೊಂಡು ಇದನ್ನು ಕಲಸಿ ಇಟ್ಕೊಳ್ತೀನಿ. ಈಗ ಅದರೊಳಗಡೆ ಹಾಕಿದರೆ ಒಂದೊಂದು ಕಡೆ ಉಂಡೆ ಕಟ್ಟಿದಂಗಾಗುತ್ತೆ, ಬೆರೆಯೋದಿಲ್ಲ ಬೇಗ, ಅದಕ್ಕೋಸ್ಕರ ಇದನ್ನು ಕಲಸಿಟ್ಕೊಂಡಿರ್ತೀನಿ. ನೋಡಿ ಇವಾಗ ಮುಚ್ಚಿದ್ದನ್ನು ತೆಗಿತಾ ಇದ್ದೀನಿ. ನೋಡಿ ನಾವು ನೀರು ಹಾಕಿದ್ದು ಕೂಡ ಹಿಂಗೆ ಇನ್ನೂ ಒಂದು ಸ್ವಲ್ಪ ಹಾಗೆ ಬಿಟ್ಟರೆ ತಳ ಹಿಡಿಯುತ್ತೆ, ಇವಾಗೇನು ಎದ್ದಿಲ್ಲ ನೋಡಿ. ನೀರು ಹಾಕಿದ್ದು ಕೂಡ ಹಿಂಗೆ ತುಂಬ ಮೆತ್ತಗೆ ಬೆಂದಿದೆ. ಈಗ ನಾವು ಈ ಕಲಸಿಟ್ಕೊಂಡಿರೋದನ್ನು ಹಾಕೋಣ. ಇದು ಎಷ್ಟು ಕುದಿಯುತ್ತೋ ಅಷ್ಟು ಒಳ್ಳೆಯದು. ಈ ಕುದಿಯೋದಕ್ಕೆ ಹಾಗೆ ಬರೀ ಎಣ್ಣೆನಲ್ಲೇ ಕುದಿಸಿದರೆ ಅಷ್ಟು ಚೆನ್ನಾಗಿರಲ್ಲ, ಹೀಗೆ ನೀರು ಹಾಕಿ ಕುದಿಸ್ಬೇಕು. ಇವಾಗ ನೀರು ಹಾಕಿದ್ದೀವಿ ಅಂತ ಅದು ನೀರು ಥರ ಸಾರ ಸಾರ ಥರ ಆಗೋದಿಲ್ಲ ನೋಡಿ. ಕುದೀತಾ 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 ಅದು ಎಷ್ಟು ಗಟ್ಟಿ ಆಗುತ್ತೆ ಅಂತ. ತುಂಬ ಚೆನ್ನಾಗಿರೋ ಗೊಜ್ಜು ರೆಡಿಯಾಗುತ್ತೆ. ಇದನ್ನು ಓಪನ್ನಾಗಿ ಕೈಯಾಡ್ತಾನೆ ಒಂದು 5-10 ನಿಮಿಷ ಕುದಿಸ್ಕೋಬೇಕು ನೀರಿನ ಅಂಶ ಇಲ್ಲದಂಗೆ. ಆವಾಗ ಚೆನ್ನಾಗಿ ಹದವಾಗುತ್ತೆ ಗೊಜ್ಜು ನೋಡಿ. ಇವಾಗಲೇ ಕಲರು ಎಲ್ಲ ತುಂಬ ಚೆನ್ನಾಗಾಗಿದೆ, ಇನ್ನೂ ಕುದ್ದು ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ. ತಳ ಹಿಡಿದಿಲ್ಲ, ತಳ ಹಿಡಿದಂಗೆ, ಯಾಕೆಂದರೆ ನಾವು ಪುಡಿಗಳನ್ನು ಹಾಕಿದ್ದೀವಲ್ಲ ಅದಕ್ಕೋಸ್ಕರ ತಳ ಹಿಡಿದಂಗೆ ಕೈಯಾಡ್ತಾ ಕೈಯಾಡ್ತಾ ಕುದಿಸ್ಕೋಬೇಕು ನೋಡಿ. ಇವಾಗ ಎಷ್ಟು ಜಿನಿ ಕುದೀತಾ ಇದೆ ನೀರಿನಂಶ ಹಿಂಗೆ, ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ ಆ ಥರ ಕುದಿಯುತ್ತೆ ನೋಡಿ. ಎಷ್ಟು ಹದವಾಗಿದೆ, ಇನ್ನೂ ಕುದಿಬೇಕು ನೋಡಿ. ನಾನು ಒಂದು ಸ್ವಲ್ಪ ಈರುಳ್ಳಿ ಬೇಯಲಿಕ್ಕೆ ಮತ್ತು ಟೊಮೊಟೊ ಬೇಯಲಿಕ್ಕೆ ಉಪ್ಪನ್ನು ಹಾಕಿದ್ದೆ. ಈಗ ಇದಕ್ಕೆ ಸಾಕಾಗುವಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು ನೋಡಿ. ಏನು ಫೈನ್ ಆಗಿದೆ ಗೊಜ್ಜು, ಸಖತ್ತಾಗಿದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋತಾ ಇದ್ದೀನಿ. ನೋಡಿ ಗೊಜ್ಜು ಎಷ್ಟು ಹದವಾಗಾಯಿತು ನೋಡಿ. ಈ ಥರ ಕುದ್ರೆ ನೀರಿನ ಅಂಶ ಎಲ್ಲ ಹಾವಿಯಾಗಿ ಎಣ್ಣೆ ಬಿಡ್ತಾ ಇದೆ ಅಂತ. ನೋಡಿ ಎಷ್ಟು ಗಟ್ಟಿಯಾಗಿದೆ, ನೀರು ಹಾಕಿ ಮಾಡಿದ್ರು ನೋಡಿ. ಹೀಗೆ ನೀರು ಹಾಕಿ ಹದವಾಗಿ ಅದೆಲ್ಲ ನೀರೆಲ್ಲ ಹಾವಿಯಾಗೋಂಗೆ ಕುದಿಸ್ಕೊಂಡ್ರು ನೋಡಿ. ತಳ ಕೂಡ ಏನು ಹತ್ತಿಲ್ಲ,
ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ಇದನ್ನು ಕೂಡ ನಾವು ಫ್ರಿಜ್ಜಲ್ಲಿ 15 ದಿನದ ತನಕ ಇಟ್ಕೋಬೋದು. ಮೇಲೆ ಇಟ್ಟರೆ 3 ದಿನ ಉಪಯೋಗಿಸ್ಕೋಬೋದು. ಯಾಕೆ ಅಂದರೆ ಇದಕ್ಕೆ ತೆಂಗಿನಕಾಯಿ ಹಾಕಿಲ್ಲ, ಕಳಿಸೋದಿಲ್ಲ. ಆದ್ದರಿಂದ ನೀವು ಎತ್ತಿಡೋದಾದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಕೆ ಹೋಗ್ಬೇಡಿ. ಆಮೇಲೆ ಚಿತ್ರಾನ್ನ ಕಲಿಸ್ತೀರಲ್ಲ, ಆಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋಬೋದು. ನೋಡಿ, ಸಖತ್ತಾಗಿರೋವಂಥ ಟೊಮೊಟೊ ಗೊಜ್ಜನ್ನು ತೋರಿಸಿದ್ದೀನಿ. ನೋಡಿ, ರುಚಿ ಕೂಡ ತುಂಬ ಚೆನ್ನಾಗಿದೆ, ಗೊಜ್ಜು ಕೂಡ ಹದವಾಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಗ್ಯಾಸ್ ಆಫ್ ಮಾಡಿದ್ರೂ ಇನ್ನೂ 1 ನಿಮಿಷ ಇದು ಕುದಿತಾ ಇರುತ್ತೆ, ಇನ್ನೂ ಹದವಾಗುತ್ತೆ. ಈಗ ನಾನು ಬಡಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಹದವಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೋಡಿ, ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ಅನ್ನ ಕೂಡ ಸಖತ್ತಾಗಿದೆ. ನೋಡಿ, ಚಿತ್ರಾನ್ನ ಕಲಸಿದ್ದೀನಿ, ಏನು ಚೆನ್ನಾಗಿದೆ ಗೊತ್ತಾ? ಟೊಮೊಟೊ ಚಿತ್ರಾನ್ನ, ಗೊಜ್ಜು ಕೂಡ ರೆಡಿಯಾಗಿದೆ. ನೋಡಿ, ಸಖತ್ತಾಗಿರೋ ಅಂಥ ಚಿತ್ರಾನ್ನ.